ಹಾಯ್ ಫ್ರೆಂಡ್ಸ್, ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಆಲು ಸ್ಟಫಿಂಗ್ ಪರೋಟನ ಮಾಡಿ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಇದನ್ನು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಬಳಸುವಂಥ ಇಂಗ್ರೀಡಿಯೆಂಟ್ಸ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಸೊ ಇದನ್ನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಲ್ಲಿ ನಾನು ಒಂದು ತಟ್ಟೆಗೆ 2.5 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಬಿಡಿಸಿರೋಂಥ ಗೋಧಿ ಹಿಟ್ಟು. ಈಗ ಅದಕ್ಕೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕೋತಾ ಇದ್ದೀನಿ. ನಾವು ಆಲೂಗೆಡ್ಡೆ ಸ್ಟಫಿಂಗು ಕೂಡ ಉಪ್ಪು ಹಾಕೋದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪನ್ನ ಕಡಿಮೆ ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ಕೈಯಲ್ಲೇ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ಒಂದೇ ಸಲ ನೀರನ್ನ ಹಾಕಿ ನೀವು ಕಲಸೋದ್ರಿಂದ ಚಪಾತಿ ಅಷ್ಟಾಗಿ ಸಾಫ್ಟಾಗಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನೀವು ಎಷ್ಟು ನಾದುತ್ತೀರಾ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಚಪಾತಿ ಬರುತ್ತೆ. ಈಗ ಅದಕ್ಕೆ 2 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಕನಿಷ್ಠ 10-15 ನಿಮಿಷದವರೆಗೂ ಚೆನ್ನಾಗಿ ನಾದ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಹಿಟ್ಟನ್ನು ನಾವು ಕಲಿಸ್ತಾ ಎಷ್ಟು ಸಾಫ್ಟಾಗಿ ಹಾಗೆ ನೈಸಾಗಿ ಕೂಡ ಆಗುತ್ತೆ. ಹಿಟ್ಟಿನ ಈ ರೀತಿಯಾಗಿ ನಾವು ಚೆನ್ನಾಗಿ ನಾದೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ ಈಗ ಹಿಟ್ಟೆ ರೆಡಿಯಾಗಿದೆ, ಎಷ್ಟು ನೈಸಾಗಿ ಚೆನ್ನಾಗಿ ಬಂದಿದೆ ಅಂತ. ಇದ್ರ ಮೇಲೆ ಒದ್ದೆಯಾಗಿರೋಂಥ ಒಂದು ಕಾಟನ್ ಬಟ್ಟೆನ ಮುಚ್ಚಿ ನಾನು ಆ 1 ಅವರ್ ತನಕನೂ ಹಾಗೆ ಬಿಟ್ಟಿದ್ದೀನಿ. ಹಿಟ್ಟು ನೆನೆಯೋದ್ರೊಳಗಡೆ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಆಲೂಗೆಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಈಗ 1-2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕೋತಾ ಇದ್ದೀನಿ. ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1/2 ಟೀಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. 1/2 ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಹಾಗೆ 1/2 ಟೀಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1/2 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ 1/2 ಹೋಳು ನಿಂಬೆಹಣ್ಣ ಹಿಂಡ್ತಾ ಇದ್ದೀನಿ. ಇಲ್ಲಿ ನೀವು ನಿಂಬೆಹಣ್ಣು ಬದಲು ಆಮ್ಚೂರು ಪೌಡ್ರ್ ಇದ್ದರೂ ಸಹ ಹಾಕ್ಕೊಬೋದು. ಆಮ್ಚೂರು ಪೌಡ್ರ್ ಹಾಕಿದ್ರೂ ಸಹ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ನೋಡಿ ಈಗ ಹಿಟ್ಟು 1 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ. ಈಗ ಹಿಟ್ಟನ್ನು ನಾನು 1-5 ನಿಮಿಷ ಮತ್ತೆ ನಾದ್ಕೊತಾ ಇದ್ದೀನಿ. ನಾದ್ಕೊಂಡು ದಪ್ಪನಾಗಿ ಇಲ್ಲಿ ಉಂಡೆನ ತೊಗೋತಾ ಇದ್ದೀನಿ. ನಾವು ಸ್ಟಫಿಂಗ್ ಮಾಡೋದ್ರಿಂದ ಉಂಡೆನ ಸ್ವಲ್ಪ ದಪ್ಪಕ್ಕೆ ತಗೊಳ್ಳಿ. ನೋಡಿ ಈ ರೀ ಸೈಜಲ್ಲಿ ತೊಗೊಂಡಿದ್ದೀನಿ. ಇದನ್ನು ಗೋಧಿ ಹಿಟ್ಟಲ್ಲಿ 1-2 ಸಲ ಡಿಪ್ ಮಾಡ್ಕೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಅಂಟಬಾರ್ದು ಅಂತ ಅಷ್ಟೇ. ಈಗ ಇದನ್ನು ತುಂಬ ಪ್ರೆಷರ್ ಆಗ್ತೆ ಲೈಟಾಗಿ ನಾವು ಲಟ್ಟಿಸ್ಕೋಬೇಕು. ಹಾಗೆ ನಾನು ಫಸ್ಟ್ ಇಲ್ಲಿ ಕೈಯಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಲಟ್ಟಣ್ಗೆ ಸಹ ಲಟ್ಟಿಸ್ಕೊಬೋದು, ಬಟ್ ನಾವು ಇಲ್ಲಿ ಸ್ಟಫಿಂಗ್ ಮಾಡಬೇಕಾಗಿರೋದ್ರಿಂದ ನಾನು ಕೈಯಲ್ಲೇ ಲಟ್ಟಿಸ್ಕೊಂಡಿದ್ದೀನಿ. ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ಪ್ರೊಸೀಜರಲ್ಲಿ ಮಾಡಿದ್ರೆ ನಿಮಗೆ ಆಲೂ ಸ್ಟಫಿಂಗ್ ಎಲ್ಲೋ ಓಪನ್ ಆಗದೆ ಆಲೂ ಪರೋಟ ಕರೆಕ್ಟಾಗಿ ಬರುತ್ತೆ. ಬೇಕಿದ್ರೆ ನೀವು ಆಲೂ ಸ್ಟಫಿಂಗಿಗೆ ಇಲ್ಲಿ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಬೋದು. ಮೆಂತ್ಯ ಸೊಪ್ಪು ಹಾಕಿದ್ರಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಜಸ್ಟ್ ಪ್ಲೈನಾಗಿ ಮಾಡಿದ್ದೀನಿ. ಈಗ ಸ್ಟಫ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಿಕೊಂಡು ನಾನಿಲ್ಲಿ ಲೈಟಾಗಿ ಪ್ರೆಸ್ ಮಾಡಿ ಮತ್ತೆ ಲಟ್ಟಿಸ್ಕೊತಿದ್ದೀನಿ. ದಪ್ಪನಾಗೆ ಲಟ್ಟಿಸ್ಕೊಳ್ಳಿ, ತುಂಬ ತೆಳುವಾಗಿ ಲಟ್ಟಿಸೋಕ್ಕಾಗಲ್ಲ ನಾವು ಸ್ಟಫಿಂಗ್ ಮಾಡಿರೋದ್ರಿಂದ. ಈಗ ತವಾನ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬಿಸಿ ಆಗಲಿಕ್ಕಿಟ್ಟಿದ್ದೆ. ಅದಕ್ಕೆ 1 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಲಟ್ಟಿಸಿರೋಂಥ ಆಲೂ ಪರೋಟನ ಅದ್ರ ಮೇಲೆ ಹಾಕಿದ್ದೀನಿ. ಸ್ಟವ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾವು ಸ್ಟಫಿಂಗ್ ಮಾಡಿರೋದ್ರಿಂದ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಚಪಾತಿ ಹಿಟ್ಟು ಸ್ವಲ್ಪ ಹಾಗೆ ಇರುತ್ತೆ. ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿಟ್ಟು ಎರಡೂ ಸೈಡು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಬೇಕಿದ್ರೆ ನೀವು ಇಲ್ಲಿ ಎಣ್ಣೆ ಬದಲು ತುಪ್ಪನ ಸಹ ಯೂಸ್ ಮಾಡ್ಬೋದು. ಆಲೂ ಪರೋಟ ತುಂಬ ದಪ್ಪನಾಗೇ ಇರಬೇಕು. ತೆಳುವಾಗಿ ನಾವು ಲಟ್ಟಿಸೋಕೆ ಹೋದರೆ ಸ್ವಲ್ಪ ಸೈಡ್ಸ್ ಎಲ್ಲ ಓಪನ್ ಆಗಿ ಆಲೂಗೆಡ್ಡೆ ಎಲ್ಲ ಮಸಾಲೆದ ಆಚೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈಗ ಆಲೂ ಪರೋಟ ರೆಡಿಯಾಗಿದೆ. ಈಗ ಇದು ಸ್ವಲ್ಪ ತಣ್ಣಗಾದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಸ್ಟಫಿಂಗ್ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದೆ ಅಂತ. ನೋಡಿದ್ರಲ್ವ ಆಲೂ ಪರೋಟನ ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಮನೇಲೇ ಯಾವ ರೀತಿ ಮಾಡೋದು ಅಂತ. ಆಲೂಗೆಡ್ಡೆ ಒಂದು ರೆಡಿ ಇದ್ದರೆ ಸಾಕು, ಜಸ್ಟ್ 1-5-10 ನಿಮಿಷದಲ್ಲೆಲ್ಲ ನಿಮಗೆ ಆಲೂ ಪರೋಟ ರೆಡಿಯಾಗುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.